नमस्ते नानु निम्म मन मित्र किरण केटी वीडियो ना निम्गे ग्राम पंचायत के माहिति हक्कु अर्जी सल्लिसबेकादरे अर्जी शुल्क 10 रु पावति माडो विधानदल्ली पोस्टल आर्डर 10 रूपायिन पोस्टल आर्डर नु कूड़ा ओंदु माहिति हक्कु अर्जिगे लगत्तिसि नावु सल्लिसुत्तेवे। 10 रूपायिय पोस्टल आर्डर अन्न भर्ती माडो विधानवन्न ई वीडियो नल्लि नानु निमगे तिळिसुत्ता इद्देने। ನೋಡಿ ಗ್ರಾಮ ಪಂಚಾಯತಿಗೆ ಪೋಸ್ಟಲ್ ಆರ್ಡರ್ ಅನ್ನು ಭರ್ತಿ ಮಾಡುವಂತ ವಿಧಾನ ನಾನು ಉದಾಹರಣೆಗೆ ನೋಡಿ ಇಲ್ಲಿ ನವಲಿ ಗ್ರಾಮ ಪಂಚಾಯತಿ ಕನಕಗಿರಿ ತಾಲೂಕು ಕೊಪ್ಪಳ ಜಿಲ್ಲೆ ಇದನ್ನ ಉದಾಹರಣೆಯಾಗಿ ತಗೊಂಡಿದ್ದೀನಿ। ನವಲಿ ಗ್ರಾಮ ಪಂಚಾಯತಿ ಕನಕಗಿರಿ ತಾಲೂಕು ಕೊಪ್ಪಳ ಜಿಲ್ಲೆ ಈಗ ಯಾವ ರೀತಿ ಭರ್ತಿ ಮಾಡೋದು ನೋಡಿ ಇದೆ ಒಂದು ಪೋಸ್ಟಲ್ ಆರ್ಡರ್ ಇದು ಈ ರೀತಿ ಇರುತ್ತೆ 10 ರೂಪಾಯಿನ ಪೋಸ್ಟಲ್ ಆರ್ಡರ್ ಇದು ಪೋಸ್ಟ್ ಆಫೀಸ್ ನ ಸಿಗುತ್ತೆ 10 ರೂಪಾಯಿ ಜೊತೆಗೆ ಅವರಿಗೆ ಕಮಿಷನ್ ಅಂತ ಹೇಳಿಬಿಟ್ಟು 1 ರೂಪಾಯಿ ತಗೊಂತಾರೆ 11 ರೂಪಾಯಿ ಕೊಟ್ರೆ ನಿಮಗೆ ಈ ಪೋಸ್ಟಲ್ ಆರ್ಡರ್ ನ ಪೋಸ್ಟ್ ಆಫೀಸ್ ನಲ್ಲಿ ಕೊಡ್ತಾರೆ। ನೆಕ್ಸ್ಟ್ ಇದರಲ್ಲಿ ಏನೇನ್ ಭರ್ತಿ ಮಾಡಬೇಕು ನೋಡಿ ಪೇ 2 ಅಂತ ಇರುತ್ತೆ ಪೇ 2 ಅನ್ನೋ ಜಾಗದಲ್ಲಿ ನಾವು ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ನಾನು ಉದಾಹರಣೆಗೆ ಇಲ್ಲಿ ನವಲಿ ಗ್ರಾಮ ಪಂಚಾಯತಿ ಅಂತ ತಗೊಂತಾ ಇದೀನಿ ಈ ಪೋಸ್ಟಲ್ ಆರ್ಡರ್ ನ ಕೂಡ ನವಲಿ ಗ್ರಾಮ ಪಂಚಾಯತಿಗೆನೆ ಭರ್ತಿ ಮಾಡಿದ್ದೇನೆ। ಪೇ 2 ಅನ್ನೋ ಜಾಗದಲ್ಲಿ ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ನೋಡಿ ಇಲ್ಲಿ ಪೇ 2 ಅನ್ನೋ ಜಾಗದಲ್ಲಿ ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ಅಂತ ಬರೆದಿದ್ದೇನೆ। ನೆಕ್ಸ್ಟ್ ಅಟ್ ಪೋಸ್ಟ್ ಆಫೀಸ್ ಅಟ್ ಅಂತ ಇರುತ್ತೆ ಅಟ್ ಪೋಸ್ಟ್ ಆಫೀಸ್ ಅಟ್ ಅಲ್ಲಿ ನೋಡಿ ನವಲಿ ಕನಕಗಿರಿ ತಾಲೂಕು ಅಂತಂದ್ರೆ ಗ್ರಾಮ ಪಂಚಾಯತಿ ಯಾ ಹೆಸರನ್ನ ಬರ್ಕೋಬೇಕಾಗುತ್ತೆ ಅದರ ಪಕ್ಕ ಅದು ಯಾವ ತಾಲೂಕಿನಲ್ಲಿದೆ ಆ ತಾಲೂಕಿನ ಹೆಸರನ್ನ ಬರಿಬೇಕಾಗುತ್ತೆ ನೋಡಿ ಅಟ್ ಪೋಸ್ಟ್ ಆಫೀಸ್ ಅಟ್। ನೆಕ್ಸ್ಟ್ ಸೆಂಡರ್ ಮೇ ಫಿಲ್ ಹಿಸ್ ನೇಮ್ ಅಂಡ್ ಅಡ್ರೆಸ್ ಹಿಯರ್ ಅಂತ ಒಂದು ಜಾಗದಲ್ಲಿ ತೋರಿಸಿರ್ತಾರೆ ನೋಡಿ ಸೆಂಡರ್ ಮೇ ಫಿಲ್ ಇನ್ ಹಿಸ್ ನೇಮ್ ಅಂಡ್ ಅಡ್ರೆಸ್ ಹಿಯರ್ ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಒಂದು ಮೂರು ಲೈನ್ ಕೊಟ್ಟಿರ್ತಾರೆ ಈ ಜಾಗದಲ್ಲಿ ನಿಮ್ಮ ವಿಳಾಸವನ್ನ ಬರಿಬೇಕಾಗುತ್ತೆ ಇಲ್ಲಿ ನಾನು ನನ್ನ ವಿಳಾಸವನ್ನ ಬರೆದಿದ್ದೇನೆ ನೋಡಿ ಕಿರಣ್ ಕೆಟಿ ಸೋಮೇಶ್ವರ ಬಡಾವಣೆ ತುಮಕೂರು ಇಷ್ಟೇ ಸಾಕು ಇನ್ ಡಿಟೇಲ್ ಬರೆಯದೇನ ಅವಶ್ಯಕತೆ ಇಲ್ಲ ಉದಾಹರಣೆಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು 8th ಕ್ರಾಸ್ 5th ಮೈನ್ ಅಂತ ಎಲ್ಲ ಬರುತ್ತೆ ಪಿನ್ ಕೋಡ್ ಅದೆಲ್ಲ ಏನು ಬರೆಯುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಇಷ್ಟು ಬರೆದೇನೆ ಕಿರಣ್ ಕೆಟಿ ಸೋಮೇಶ್ವರ ಬಡಾವಣೆ ತುಮಕೂರು ಇಷ್ಟನ್ನ ಮಾತ್ರ ಇಲ್ಲಿ ಬರೆದಿದ್ದೇನೆ ನೀವು ಕೂಡ ಸರಳವಾಗಿ ನಿಮ್ಮ ವಿಳಾಸವನ್ನ ಇಲ್ಲಿ ಹಾಕಬಹುದು ನಿಮ್ಮ ಹೆಸರು ಮತ್ತೆ ವಿಳಾಸ। ನೆಕ್ಸ್ಟ್ ನೋಡಿ ಹೂಮ್ ಪೇಯಬಲ್ ಅಂತ ಹೇಳಿಬಿಟ್ಟು ಹೂಮ್ ಪೇಯಬಲ್ ನಲ್ಲಿ ಇಲ್ಲಿ ನೀವು ಪೇ 2 ನಲ್ಲಿ ಏನು ಬರೆದಿರ್ತೀರಾ ಅದನ್ನೇ ಇಲ್ಲಿ ಬರ್ಕೋಬೇಕಾಗುತ್ತೆ ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ಅಂತ। ನೆಕ್ಸ್ಟ್ ಇಲ್ಲಿ ಡೇಟ್ ಸೆಂಟ್ ಅಂತ ಇರುತ್ತೆ ಡೇಟ್ ಸೆಂಟ್ ಅಲ್ಲಿ ನೀವು ಯಾವ ಡೇಟ್ ಹಾಕಬೇಕು ಅಂತ ಅಂದ್ರೆ ನೀವು ಯಾವತ್ತು ಒಂದು ಅರ್ಜಿನ ಗ್ರಾಮ ಪಂಚಾಯತಿಗೆ ಸಲ್ಲಿಸ್ತೀರಾ ಅಂದಿನ ದಿನಾಂಕವನ್ನ ಇಲ್ಲಿ ಹಾಕೋಬೇಕಾಗುತ್ತೆ ಡೇಟ್ ಸೆಂಟ್ ಅಲ್ಲಿ। ನಾನು ಉದಾಹರಣೆಗೆ ಗ್ರಾಮ ಪಂಚಾಯತಿಗೆ 6ನೇ ತಾರೀಕು 6ನೇ ತಿಂಗಳು 2022ನೇ ಇಸ್ವಿನಲ್ಲಿ ಹಾಕ್ತಾ ಇದ್ದೀನಿ ಅಂದ್ರೆ ಅಂದಿನ ಡೇಟ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ ಈ ರೀತಿ ಒಂದು ಪೋಸ್ಟಲ್ ಆರ್ಡರ್ ಅನ್ನ ಭರ್ತಿ ಮಾಡೋದು। ನೋಡಿ 5 ಅಂಶವನ್ನ ನೀವು ನೆನಪಿಟ್ಕೋಬೇಕು 5 ಅಂಶವನ್ನ ನಾವು ಫಿಲ್ಅಪ್ ಮಾಡಬೇಕಾಗುತ್ತೆ ಪೇ 2 ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ಈಗ ಪೇ 2 ಅನ್ನೋ ಜಾಗದಲ್ಲಿ ಕಾರ್ಯದರ್ಶಿಗಳು ಯಾರು ಇವಾಗ ನಾನು ನಿಮಗೆ ಸುಮಾರು ವಿಡಿಯೋಗಳಲ್ಲೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಒಂದು ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿಗಳು ಬಂದ್ಬಿಟ್ಟು ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಗಳಾಗಿರ್ತಾರೆ ಆದ್ರಿಂದ ನಾವು ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ಅಂತ ನಾವು ಬರೆದಿದ್ದೇವೆ। ನೆಕ್ಸ್ಟ್ ಅಟ್ ಪೋಸ್ಟ್ ಆಫೀಸ್ ಅಟ್ ನವಲಿ ಗ್ರಾಮ ಕನಕಗಿರಿ ತಾಲೂಕು ಸೆಂಡರ್ ಮೇ ಫಿಲ್ ಹಿಸ್ ನೇಮ್ ಅಂಡ್ ಅಡ್ರೆಸ್ ನಲ್ಲಿ ನಿಮ್ಮ ವಿಳಾಸವನ್ನ ಬರ್ಕೊಂತೀರಾ ಟು ಹೂಮ್ ಪೇಯಬಲ್ ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ಅಂದ್ರೆ ಪೇ 2 ನಲ್ಲಿ ಏನ್ ಬರ್ದಿರ್ತೀರಾ ಅದನ್ನೇ ಬರ್ಕೋಬೇಕಾಗುತ್ತೆ ಡೇಟ್ ಸೆಂಟ್ ಅಂತ ಅಂದ್ರೆ ನೀವು ಯಾವತ್ತು ಮಾಹಿತಿ ಹಕ್ಕು ಅರ್ಜಿನ ಕಳಿಸ್ತೀರಾ ಅಥವಾ ತಗೊಂಡೋಗಿ ಕೊಡ್ತೀರಾ ಅಂದಿನ ದಿನಾಂಕವನ್ನ ಇಲ್ಲಿ ನೀವು ಬರ್ಕೋಬೇಕಾಗುತ್ತೆ। ನೆಕ್ಸ್ಟ್ ನೋಡಿ ಇದನ್ನೇ ನಿಮ್ಗೆ ಒಂದ್ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೇನೆ ನೋಡಿ ಪೇ 2 ಅನ್ನೋ ಜಾಗ ನೋಡಿ ಪೇ 2 ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ಅಟ್ ಪೋಸ್ಟ್ ಆಫೀಸ್ ಅಟ್ ನವಲಿ ಕನಕಗಿರಿ ತಾಲೂಕು ಸೆಂಡರ್ ಮೇ ಫಿಲ್ ಇನ್ ಹಿಸ್ ನೇಮ್ ಅಂಡ್ ಅಡ್ರೆಸ್ ಹಿಯರ್ ಇಲ್ಲಿ ಕಿರಣ್ ಕೆಟಿ ಸೋಮೇಶ್ವರ ಬಡಾವಣೆ ತುಮಕೂರು। ನೆಕ್ಸ್ಟ್ ನೋಡಿ ಟು ಹೂಮ್ ಪೇಯಬಲ್ ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ। ನೆಕ್ಸ್ಟ್ ಡೇಟ್ ಸೆಂಟ್ 6/6/2022 ಡೇಟ್ ಸೆಂಟ್ ಅಲ್ಲಿ ಏನಪ್ಪ ಅಂತ ಅಂದ್ರೆ ನೀವು ಯಾವತ್ತು ಅರ್ಜಿಯನ್ನ ಕಳಿಸ್ತೀರಾ ಪೋಸ್ಟ್ ಮಾಡ್ತೀರಾ ಅಥವಾ ತಗೊಂಡೋಗಿ ಕೊಡ್ತೀರಾ ಅಂದಿನ ದಿನಾಂಕವನ್ನ ಹಾಕೋಬೇಕು ನೋಡಿ ಈ ರೀತಿ ಒಂದು ಪೋಸ್ಟಲ್ ಆರ್ಡರ್ ನ ಭರ್ತಿ ಮಾಡಬೇಕಾಗುತ್ತೆ। ನಾನು ಒಂದು ಉದಾಹರಣೆಯಾಗಿ ನವಲಿ ಗ್ರಾಮ ಪಂಚಾಯತಿನ ತಗೊಂಡಿದ್ದೀನಿ ನವಲಿ ಗ್ರಾಮ ಪಂಚಾಯತಿಗೆ ಒಂದು ಪೋಸ್ಟಲ್ ಆರ್ಡರ್ ನ ಭರ್ತಿ ಮಾಡಿರುವಂತ ಉದಾಹರಣೆ ಇದು। ನೆಕ್ಸ್ಟ್
ನಿಮ್ಮ ಸಹಾಯಕ್ಕಾಗಿ ನಾವು ಒಂದು ಮಾಹಿತಿ ಹಕ್ಕು ಪ್ರಾಯೋಗಿಕ ಕೈಪಿಡಿ ಅಂತ ನಾವು ತಂದಿದ್ದೇವೆ ಇದರ ಸಂಗ್ರಹ ಕಿರಣ್ ಕೆಟಿ ನಾನೇ ಆಗಿರ್ತೇನೆ ಇದರ ಬೆಲೆ ಎಷ್ಟಪ್ಪ ಅಂತ ಅಂದ್ರೆ 200 ರೂಪಾಯಿ ಆಗಿರುತ್ತೆ ಅಂಚೆ ವೆಚ್ಚ ಸೇರಿ ಇದು 88 ಪುಟಗಳಿರುತ್ತೆ ನೋಡಿ ಇದರ ಬೆಲೆನ ನಾವು ನೋಡೋದಾದ್ರೆ 150 ರೂಪಾಯಿ ಇದರ ಮೂಲ ಬೆಲೆ ಆಗಿರುತ್ತೆ 20 ರೂಪಾಯಿ ನಾವು ಪೋಸ್ಟೇಜ್ ಚಾರ್ಜಸ್ ಅಂತ ತಗೊಂತೀವಿ ನೆಕ್ಸ್ಟ್ 30 ರೂಪಾಯಿ ಸರ್ವಿಸ್ ಚಾರ್ಜಸ್ ಅಂತ ಅಂದ್ರೆ ನಾವು ಪುಸ್ತಕವನ್ನ ಪೋಸ್ಟ್ ಮಾಡ್ಲಿಕ್ಕೆ ಒಬ್ಬ ಏಜೆಂಟ್ ಗೆ ಒಪ್ಪಿಸ್ತೀವಿ ಆತ ಹೋಗಿ ಪೋಸ್ಟ್ ಮಾಡ್ತಾನೆ ಟೋಟಲಿ ಎಷ್ಟಾಗುತ್ತೆ ಆ ಪುಸ್ತಕದ ಬೆಲೆ ಅಂದ್ರೆ 200 ರೂಪಾಯಿ ಆಗುತ್ತೆ ಈ 200 ರೂಪಾಯಿನ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಬೇಕಾಗುತ್ತೆ ಯಾವ ನಂಬರ್ ಗೆ ಅಂತಾನೆ ನೋಡಿ ಇಲ್ಲಿ ನಂಬರ್ ನೀಡಿದ್ದೇನೆ 8310863024 ಈ ನಂಬರ್ ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ ಪೇಟಿಎಂ ನೀವು ಮಾಡಿದ್ದೆ ಮಾಡಿ ನಿಮ್ಮ ಅಡ್ರೆಸ್ ನ ಅಂದ್ರೆ ನಿಮ್ಮ ಮನೆ ವಿಳಾಸವನ್ನ ಇದೇ ನಂಬರ್ ಗೆ ವಾಟ್ಸ್ಆಪ್ ಮಾಡಬೇಕಾಗುತ್ತೆ ಆಗ ನಾವು ನಿಮಗೆ ಪೋಸ್ಟ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಈ ಪ್ರಾಯೋಗಿಕ ಕೈಪಿಡಿನಲ್ಲಿ ಏನೇನ್ನ ನಾವು ನೋಡಬಹುದು ಅಂತ ಅಂದ್ರೆ ಇದೊಂದು ಪ್ರಾಕ್ಟಿಕಲ್ ಮ್ಯಾನ್ಯುಯಲ್ ಈ ಪ್ರಾಯೋಗಿಕ ಕೈಪಿಡಿಯಲ್ಲಿ ಸರಳವಾಗಿ 6-1 ಮಾಹಿತಿ ಹಕ್ಕು ಅರ್ಜಿಯನ್ನು ಭರ್ತಿ ಮಾಡುವಂತ ವಿಧಾನವನ್ನ ನಾವು ಕಲಿಯಬಹುದಾಗಿದೆ ಪೋಸ್ಟಲ್ ಆರ್ಡರ್ ಅನ್ನು ಭರ್ತಿ ಮಾಡುವಂತ ವಿಧಾನವನ್ನ ಕಲಿಯಬಹುದಾಗಿದೆ 19-1 ಪ್ರಥಮ ಮೇಲ್ಮನವಿ ಅರ್ಜಿ ಭರ್ತಿ ಮಾಡುವಂತ ವಿಧಾನವನ್ನು ಕೂಡ ನಾವು ಈ ಒಂದು ಪ್ರಾಯೋಗಿಕ ಕೈಪಿಡಿಯಲ್ಲಿ ಕಲಿಯಬಹುದಾಗಿದೆ 19-3 ದ್ವಿತೀಯ ಮೇಲ್ಮನವಿ ಅರ್ಜಿಯನ್ನು ಭರ್ತಿ ಮಾಡುವಂತ ವಿಧಾನವನ್ನು ಕೂಡ ನಾವು ಈ ಒಂದು ಪ್ರಾಯೋಗಿಕ ಕೈಪಿಡಿಯಲ್ಲಿ ಕಲಿಯಬಹುದು ನೆಕ್ಸ್ಟ್ 18-1 ದೂರಿನ ಅರ್ಜಿ ಭರ್ತಿ ಮಾಡುವಂತಹ ವಿಧಾನವನ್ನ ನಾವು ಕಲಿಯಬಹುದು ಈ 18-1 ದೂರಿನ ಅರ್ಜಿ ಈಗ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಏನಂತ ಅಂತ ಅಂದ್ರೆ 18-1 ಅರ್ಜಿ ಸಲ್ಲಿಸೋದಕ್ಕಿಂತ 19-3 ಅರ್ಜಿ ಸಲ್ಲಿಸೋದೇ ಅತಿ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಆದ್ರಿಂದ ಇತ್ತೀಚೆಗೆ 18-1 ದೂರಿನ ಅರ್ಜಿ ಏನಿದೆ ಅದನ್ನ ನಾವು ಸಲ್ಲಿಸ್ತಾ ಇಲ್ಲ ಆದ್ರೆ ನಿಮ್ಗೆ ಯಾರು ಒಬ್ಬ ಒಂದು ಗ್ರಾಮ ಪಂಚಾಯತಿಗೆ ಒಂದು ಮಾಹಿತಿ ಹಕ್ಕು ಅರ್ಜಿ ಹಾಕಿದೀರಾ ಅಂತ ಸಂದರ್ಭದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನೋ ಯಾರೋ ನಿಮ್ಗೆ ಬೆದರಿಕೆ ಹಾಕ್ತಾನೆ ಇಂತ ಸಂದರ್ಭದಲ್ಲಿ ನೀವು 18-1 ದೂರಿನ ಅರ್ಜಿಯನ್ನ ಭರ್ತಿ ಮಾಡಿ ನೀವು ಕೊಡಬಹುದಾಗಿರುತ್ತೆ ನೆಕ್ಸ್ಟ್ ಮಾಹಿತಿ ಆಯೋಗಕ್ಕೆ ದೂರು ನೀಡುವ ವಿಧಾನ ಹೇಗೆ ಅನ್ನೋದನ್ನ ನಾವಿದ್ರಲ್ಲಿ ತಿಳಿಸ್ಕೊಟ್ಟಿರ್ತೀವಿ ಯಾವ ಯಾವ ದಾಖಲೆಗಳನ್ನ ಕೇಳಬೇಕು ಅಂತ ನಾವಿದ್ರಲ್ಲಿ ತಿಳಿಸಿರ್ತೀವಿ ಅಂದ್ರೆ ನೀವು ಒಂದು ಕಚೇರಿಗೆ ಸಂಬಂಧಪಟ್ಟಂಗೆ ಯಾವ ಯಾವ ದಾಖಲೆಗಳನ್ನ ಕೇಳಬಹುದು ಅಂತ ಹೇಳ್ಬಿಟ್ಟು ನಾವು ತಿಳಿಸಿರ್ತೇವೆ ಯಾವುದೇ ಕಚೇರಿಗೆ ಸಲ್ಲಿಸಿದ ಅರ್ಜಿಯ ಮೇಲೆ ತೆಗೆದುಕೊಂಡ ಕ್ರಮದ ಕುರಿತಾಗಿ ಆರ್ಟಿಐ ಅರ್ಜಿ ಸಲ್ಲಿಸುವ ವಿಧಾನವನ್ನ ನಾವು ಇದ್ರಲ್ಲಿ ತಿಳಿಸ್ಕೊಡ್ತೀವಿ ಉದಾಹರಣೆಗೆ ರಸ್ತೆ ಕಿತ್ತೋಗಿದೆ ಆ ರಸ್ತೆ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ನೀವು ಕೊಟ್ಟಿರ್ತೀರಾ ಗ್ರಾಮ ಪಂಚಾಯತಿಗೋ ಪುರಸಭೆಗೋ ಮಹಾನಗರ ಪಾಲಿಕೆಗೋ ಕೊಟ್ಟಿರ್ತೀರಾ ಅಂದ್ರೆ ಆ ನೀವೊಂದು ಕೊಟ್ಟಂತಹ ಅರ್ಜಿ ಮೇಲೆ ತೆಗೆದುಕೊಂಡ ಕ್ರಮದ ಕುರಿತಾಗಿ ಮಾಹಿತಿ ನೀಡಿ ಅಂತ ಹೇಳ್ಬಿಟ್ಟು ಕೇಳೋ ಅಂತಹ ಒಂದು ವಿಧಾನವನ್ನ ನಾವು ಇದ್ರಲ್ಲಿ ನಾವು ತಿಳಿಸಿರ್ತೇವೆ ನೆಕ್ಸ್ಟ್ ಮಾಹಿತಿ ಹಕ್ಕು ಕಾಯ್ದೆ 2005 ಕುರಿತಾಗಿ ಇನ್ನೂ ಹಲವು ವಿಷಯಗಳನ್ನು ನೀಡಲಾಗಿದೆ ನಾವು ಸ್ವಲ್ಪ ಸಮಗ್ರವಾಗಿ ನಾವು ಕವರ್ ಮಾಡಿದೀವಿ ಈ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿ ನಾವು ಕವರ್ ಮಾಡಿದ್ವಿ ಈ ಪ್ರಾಯೋಗಿಕ ಕೈಪಿಡಿಯನ್ನು ಪರಿಪೂರ್ಣವಾಗಿ ಓದಿದ್ದೇ ಆದಲ್ಲಿ ನೀವು ಮಾಹಿತಿ ಹಕ್ಕು ಅರ್ಜಿ ಬರೆಯುವುದರಲ್ಲಿ ಸಂದೇಹವಿಲ್ಲ ಈ ಇದೊಂದು ಪ್ರಾಕ್ಟಿಕಲ್ ಮ್ಯಾನ್ಯುಯಲ್ ಆಗಿರುತ್ತೆ ಇದು ಯಾವುದೇ ವಿಧವಾದ ಪುಸ್ತಕ ಇರೋದಿಲ್ಲ ಅಂದ್ರೆ ಇತರೆ ಪುಸ್ತಕ ತರ ಇರೋದಿಲ್ಲ ಇದೊಂದು ಪ್ರಾಕ್ಟಿಕಲ್ ಮ್ಯಾನ್ಯುಯಲ್ ಇದನ್ನ ನಾವು ಪ್ರಾಯೋಗಿಕವಾಗಿ ನಾವು ಅರ್ಜಿ ಭರ್ತಿ ಮಾಡೋ ವಿಧಾನವನ್ನ ನಾವು ಇದರಲ್ಲಿ ತಿಳಿಸ್ಕೊಟ್ಟಿರ್ತೇವೆ ಇದನ್ನ ನೀವು ಪರಿಪೂರ್ಣವಾಗಿ ಓದಿದ್ದೇ ಆದಲ್ಲಿ ನೀವು ಮಾಹಿತಿಯ ಅರ್ಜಿಯನ್ನ ಸ್ವತಃ ನೀವೇ ಭರ್ತಿ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೀರಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ ವಂದನೆಗಳು